ಈ ಮೋದಿ ಸರ್ಕಾರ ಯಾವಾಗ ಹೋಗ್ಬಿಡುತ್ತೋ ಅಂತ ಕಾಯ್ತಾ ಇದ್ದೇವೆ ಸರ್. ಸಂಪಾದನೆ ಮಾಡೋದು ಸರ್ಕಾರ ಕೊಡೋದಾಗಿದೆ. ಬಡಬಗ್ಗರು ಬದುಕೋದಂತೂ ಈ ಸರ್ಕಾರದಿಂದ ತುಂಬ ಕಷ್ಟ ಇದೆ. ಗಗನಕ್ಕೇರ್ತಾ ಇಕ್ಕಂತ ಬೆಲೆಗಳನ್ನು ಸ್ವಲ್ಪ ಕಡಿಮೆ ಮಾಡಿ ಮೋದಿ ಸರ್ಕಾರದಲ್ಲಿ ಹೇಳಿದ್ರು 3 ತಿಂಗಳು ಕೊಡ್ತೀನಿ ನಿಮಗೆ. ಬಿಜೆಪಿ ಬಂದಾಗ ಇದ್ದಿದ್ದು 40 ರೂಪಾಯಿ 38, ಇವತ್ತು 80 ರೂಪಾಯಿ ಡಬಲ್ ಆಗೈತಿ. ಹೆಂಗೆ ಜೀವನ ಮಾಡ್ಬೇಕು ನಾವು? ನಾವಂತೂ ಬಿಜೆಪಿಗೆ ವೋಟ್ ಹಾಕಲ್ಲ ಸರ್. ಯಾರನ್ನ ಬರಲಿ ಸರ್, ಒಟ್ಟಲೆ ಜನಗಳಿಗೆ ಒಳ್ಳೇದು ಮಾಡಬೇಕು. ಬಿಜೆಪಿ ಸರ್ಕಾರ ಅಂತೂ ಬರೋದು ಬೇಡ. ನಿಜವಾಗ್ಲೂ ತೃಪ್ತಿ ಇಲ್ಲ ಸರ್. ಮೋದಿ ಅವರು ಬಂದ ಮೇಲೆ ಬಡಬಗ್ರೆಲ್ಲ ಸರ್ವನಾಶ ಆಗೋದ್ರು ಸರ್. ನಿಜ ಹೇಳಬೇಕಂದ್ರೆ ಈ ಮೋದಿ ಸರ್ಕಾರ ಯಾವಾಗ ಹೋಗ್ಬಿಡುತ್ತೋ ಅಂತ ಕಾಯ್ತಾ ಇದ್ದೇವೆ ಸರ್. ಯಾವುದೇ ರೀತಿಯಲ್ಲಿ ನಾವು ಒಂದು ದಿವಸಕ್ಕೆ ಮ್ಯಾಕ್ಸಿಮಮ್ 800 ರೂಪಾಯಿ ಆದರೂ ದುಡಿತಾ ಇದ್ವಿ ನಮ್ಮ ಸರೌಂಡಿಂಗ್ ಸಂಬಂಧಪಟ್ಟಂಗೆ. ಇವಾಗ ಅದೆಲ್ಲ ಆಗ್ತಾ ಇಲ್ಲ ಸರ್. ಸಂಪಾದನೆ ಮಾಡೋದು ಸರ್ಕಾರಕ್ಕೆ ಕೊಡೋದಾಗಿದೆ, ದುಡಿಯೋದು ಇಲ್ಲಿ ಗ್ಯಾಸ್ ಹಾಕೋದು. ಹಿಂಗೆ ಬರುತ್ತೆ, ಹಿಂಗೆ ಇಸ್ಕೊಂಬಿಡ್ತಾ ಇದ್ದಾರೆ. ನಮ್ಮ ಜೀವನ ನಡೆಯೋದು ಕಷ್ಟ ಆಗ್ತಾ ಇದೆ. ಹಾಗಾಗಿ ನಿಜವಾಗ್ಲೂ ಇದು ಸರ್ಕಾರ ಅಂತಲೇ ಗೊತ್ತಾಗ್ತಾ ಇಲ್ಲ ಸರ್. ಎಲ್ಲ ಸರ್ಕಾರಗಳಿತ್ತು, ಬಡಬಗ್ಗರು ನೆಮ್ಮದಿಯಾಗಿ ಬದುಕೊಳ್ಳೋಕ್ಕೆಲ್ಲ ಅವಕಾಶ ಇತ್ತು, ಚೆನ್ನಾಗಿ ಬದುಕ್ತಾ ಇದ್ರು. ಈ ಆಟೋ ಡಿಪಾರ್ಟ್ಮೆಂಟ್ ಅಂತೂ ಸರ್ವ ನಾಶ ಆಗೋಗ್ಬಿಟ್ಟಿದೆ ಸರ್. ದಿವಸ ದಿವಸ ಬೆಲೆ ಏರಿಕೆ, ದಿವಸ ದಿವಸ ಬೆಲೆ ಏರಿಕೆ. ನಾವು ಬದುಕೋದಾದ್ರೂ ಹೆಂಗೆ? ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡಬೇಕಾದ್ರೆ ಬೊಮ್ಮಾಯಿ ಅವರು ಒಬ್ಬರು ಚೆನ್ನಾಗಿದ್ದರೆ ರಾಜ್ಯ ಚೆನ್ನಾಗಿ ಆಗ್ಬಿಡುತ್ತೆ ಅಂತ ಅಂದ್ಕೊಳ್ಳೋದು ತಪ್ಪು ಸರ್. ಪಾಪ ಅವಯ್ಯ ಸಾಧು, ಏನು ಮಾಡ್ತಾರೆ ಅವ್ರು ಮಾತ್ರ? ಅವ್ರಿಗೆ ಅದೇ ಥರ ಸ್ಪಂದನೆ, ಅವ್ರಿಗೆ ಸಪೋರ್ಟ್ ಮಾಡಿ ಆ ಕ್ಯಾಬಿನೆಟ್ ಅವ್ರಿಗೆ ಸಹಕಾರ ಕೊಟ್ಟರೆ ಅವ್ರು ಏನು ಬೇಕಾದ್ರೂ ಮಾಡ್ತಾರೆ. ಅವಯ್ಯ ಏನು ತೀರ್ಮಾನ ತಗೊಳ್ಳೋ ಪರಿಸ್ಥಿತಿಯಲ್ಲಿ ಅವರಿಲ್ಲ. ಹಾಗಾಗಿ ಏನು ಮಾಡೋಕ್ಕಾಗಲ್ಲ, ಕಷ್ಟಗಳು ತಪ್ಪಿದ್ದಲ್ಲ. ಒಟ್ಟಿನಲ್ಲಿ ಬಡಬಗ್ಗರು ಬದುಕೋದಂತೂ ಈ ಸರ್ಕಾರದಿಂದ ತುಂಬ ಕಷ್ಟ ಇದೆ. ಇಲ್ಲ, ಸರ್ಕಾರ ಯಾವುದೇ ಇರಲಿ ಸರ್, ಸರ್ಕಾರದ ಬಗ್ಗೆ ಆ ಸರ್ಕಾರ ಬೇಕು, ನಾನು ಈ ಪಾರ್ಟಿ ಆ ಪಾರ್ಟಿ ಅನ್ನೋದು ನನಗಿಲ್ಲ. ಯಾವುದೇ ಸರ್ಕಾರ ಇರಲಿ, ಬಡಬಗ್ಗರು ಬದುಕೊಳ್ಳೋ ಥರ ಆಡಳಿತ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ ಸರ್. ನನಗೆ ಯಾವುದೇ ಸರ್ಕಾರದ ಮೇಲೆ ದೂಷಣೆ ಮಾಡೋದಿಲ್ಲ. ನಾವು ಸರ್ಕಾರ ನಾವು ಆ ಪರಿಸ್ಥಿತಿನಲ್ಲೂ ಇಲ್ಲ, ಯಾವುದನ್ನು ದೂಷಣೆ ಮಾಡೋ ಪರಿಸ್ಥಿತಿಯಲ್ಲಿ. ಆದರೆ ಈಗಿನ ಸರ್ಕಾರ ಬಡವರನ್ನು ತುಳಿತಕ್ಕಂಥ ಕೆಲಸ ಮಾಡ್ತಾ ಇದೆ. ಬದುಕಕ್ಕೆ ಫ್ರೀ ಆಗಿಬಿಟ್ರೆ ಚೆನ್ನಾಗಿರುತ್ತೆ. ಈ ಥರ ದಿನಕ್ಕೊಂದು ಬೆಲೆ ಏರಿಕೆ ಮಾಡಿಕೊಂಡು ಪ್ರತಿಯೊಂದು ಸಾರ್ ಒಂದು ದಿವಸ ಸಾರ್, ನಾನು ನಿಜವಾಗ್ಲೂ ಹೇಳಬೇಕಂದ್ರೆ ಮನಸ್ಸು ಬಿಚ್ಚಿ ಮಾತಾಡಬೇಕಂದ್ರೆ ಒಂದು ಕೆಜಿ ಚಿಕನ್ ತಗೊಂಡು ಹೋಗ್ಬೇಕಾದ್ರೆ 300 ರೂಪಾಯಿ, 2 ದಿವಸ ಕೂಡ ಹಾಕ್ಬಿಟ್ಟು 3ನೇ ದಿವಸಕ್ಕೆ ಆಗ್ತಾ ಇಲ್ಲ. 1 ಕೆಜಿ ಚಿಕನ್ ತಗೊಂಡು ಹೋಗೋಕ್ಕಾಗ್ತಾ ಇಲ್ಲ, 1 ಕೆಜಿ ತರಕಾರಿ ತಗೊಂಡು ಹೋಗೋಕ್ಕಾಗ್ತಾ ಇಲ್ಲ. ಇಲ್ಲಿ ಇವಾಗಿರೋ ಗ್ಯಾಸ್ ರೇಟ್ ನೋಡಿದ್ರೆ ಸರ್, ಮನೆ ಗ್ಯಾಸ್ ರೇಟು ತುಂಬಾ ಗಗನಕ್ಕೆ ಏರ್ಬಿಟ್ಟಿದೆ. ನಾವು ದುಡಿಯೋದೇ ಅಲ್ಲಿಗಲ್ಲಿಗೆ ಇದೆ. ಇನ್ನು ಅದನ್ನು ತಗೋ ಅದನ್ನು ತಗೊಂಡ್ರೆ ಎಲ್ಲಿಂದ ತಗೊಳ್ಳೋದು? ಒಂದು ಬೇಳೆ ತಗೊಳ್ಳೋಕ್ಕಾಗ್ತಾ ಇಲ್ಲ. ಮನೆಯಲ್ಲಿ ದಿವಸ ಉಗಿಸ್ಕೊತೀವಿ, ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಬಂದುಬಿಡ್ತೀವಿ ಏನನ್ನ ಸಂಪಾದನೆ ಮಾಡ್ಕೊಂಡು ಹೋಗೋಣ ಅಂತ, ಸಂಪಾದನೆಗಳು ಕೂಡ ಆಗ್ತಾ ಇಲ್ಲ ಸರ್. ಈ ಸರ್ಕಾರದಿಂದನೇ ಇಷ್ಟೆಲ್ಲ ಅನಾಹುತಗಳು, ಇಷ್ಟೆಲ್ಲ ಕಷ್ಟಗಳು ಜನರಿಗೆ. ಈ ಸರ್ಕಾರ ನೋಡಿ ಎಚ್ಚೆತ್ಕೊಂಡು ಏನಾದರೂ ಈ ಗಗನಕ್ಕೇರ್ತಾ ಇಕ್ಕಂಥ ಬೆಲೆಗಳನ್ನು ಸ್ವಲ್ಪ ಕಡಿಮೆ ಮಾಡಿ ಜನಸಾಮಾನ್ಯರು ಚೆನ್ನಾಗಿ ಬದುಕೋ ಥರ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಸರ್. ಸರ್ ಸರ್ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅನ್ನೋದೆಲ್ಲ ಸುಳ್ಳು ಸರ್. ಯಾರು ಬಂದರೂ ಮಾಡೋದು ಅದೇನೆ. ಇರೋದ್ರಲ್ಲಿ ಇವ್ರು ಸ್ವಲ್ಪ ಉತ್ತಮವಾಗಿ ನಮ್ಮ ಕಷ್ಟಗಳನ್ನು ತಿಳ್ಕೊಂಡು ಇವರೇ ಸ್ವಲ್ಪ ಸಹಾಯ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಸರ್. ಆಗಿದೆ ಪರಿಸ್ಥಿತಿ ಸರ್, ಏನೂ ಬದಲಾಗಿಲ್ಲ, ಇದ್ದಂಗೆ ಇದೆ. ಏನು ಬದಲಾಗೈತೆ? ಪ್ರತಿಯೊಂದು ಜಾಸ್ತಿ ಆಗೈತೆ ಅಲ್ವಾ? ಇವತ್ತಿರೋ ಪರಿಸ್ಥಿತಿಯಲ್ಲಿ ಪ್ರತಿಯೊಂದು ಜಾಸ್ತಿ. ಆವಾಗ ಕಾಂಗ್ರೆಸ್ ಸರ್ಕಾರ ಇತ್ತು, ಆವಾಗಲೂ ಕಷ್ಟ ಆಯಿತು ಇಲ್ಲ ಅಂತಲ್ಲ, ಆದರೆ ಡಬಲ್ ಕಷ್ಟ ಈಗ. ಯಾಕಂದರೆ ಪ್ರತಿಯೊಂದು ಜಾಸ್ತಿ ಆಗಿದೆ. ಗ್ಯಾಸಿಂದ ಹಿಡಿದು ಪೆಟ್ರೋಲಿಂದ ಹಿಡಿದು ಮನೆ ರೇಷನಿಂದ ಹಿಡಿದು ತರಕಾರಿಯಿಂದ ಹಿಡಿದು ಪ್ರತಿಯೊಂದು. ಕೊರೋನಾ ಬಂದೋದ್ಮೇಲೆ ಅಂತೂ ನಮ್ಮಂಥ ಆಟೋ ಡ್ರೈವರ್ ಜೀವನ ಮಾತ್ರ ತುಂಬ ಕಷ್ಟ ಆಗ್ಬಿಟ್ಟಿದೆ, ತುಂಬ ತುಂಬ ಕಷ್ಟ ಆಗ್ಬಿಟ್ಟಿದೆ. ಹೇಳ್ಕೊಳಕ್ಕಾಗ್ತಿಲ್ಲ, ಯಾರಿಗೆ ಹೇಳ್ಕೊಳ್ಳೋಣ? ಯಾರು ಹೇಳ್ಕೊಂಡ್ರು ಏನೂ ಮಾಡೋರಿಲ್ಲ. ಎಷ್ಟು ಸರಿ ಗೌರ್ಮೆಂಟ್ ಕಲಿತರು ಏನೇನೂ ಇಲ್ಲ. ಒಂದು ಗಾಡಿ ಲೋನ್ ಕಟ್ಟಲ ಅಂದ್ರೆ ಗಾಡಿ ಸೀಸ್, ಅದನ್ನೇನು ಕೇಳ್ಕೊಳ್ಳೋಂಗಿಲ್ಲ, ಬಿಡೋಂಗಿಲ್ಲ. ಮೋದಿ ಸರ್ಕಾರದಲ್ಲಿ ಹೇಳಿದ್ರು 3 ತಿಂಗಳು ಕೊಡ್ತೀನಿ ನಿಮಗೆ, ಕೊರೋನಾ ಲಾಕ್ಡೌನ್ ಆದ 3 ತಿಂಗಳು ಪರ್ಮಿಷನ್ ಕೊಡ್ತೀನಿ ಅಂತ. ಯಾವನು ಕೊಡಲಿಲ್ಲ. ಎಲ್ಲ ಬಡ್ಡಿ ನಾವು ಎಕ್ಸ್ಟ್ರಾ ಕಟ್ಟೇ ಕಟ್ಟಿದ್ದೀವಿ, ಲೋನ್ ಎಕ್ಸ್ಟ್ರಾ ಬಡ್ಡಿ ಸೇರಿಸಿ ಕಟ್ಟಿದ್ದೀವಿ.
ಏನು ಮಾಡಿಲ್ಲ ಸರ್ ಈಗ 8 ವರ್ಷ ಆಯ್ತು ಮೋದಿ ಸರ್ಕಾರಕ್ಕೆ ನಿಮಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅತ್ರಲ್ಲಿ ಅತ್ರಲ್ಲಿ ಅತ್ರ ನಾನು ಎರಡೇ ಕೊಡೋದು ಅದರ ಮೇಲೆ ಏನು ಕೊಡಲ್ಲ ಮಾಡಬೇಕಾಗಿತ್ತು ಅನ್ಸುತ್ತೆ ನಿಮಗೆ ಅವರು ಏನು ಮಾಡಬೇಕು ಏನು ಮಾಡೋರೆ ಅಂತ ಅಲ್ಲ ಮುಖ್ಯವಾಗಿ ಏನು ಮಾಡಿದ್ರೆ ನಿಮ್ಮ ಜೀವನಕ್ಕೆ ಒಳ್ಳೆದು ಅವರು ಏನು ಮಾಡೋರೆ ಅಂತ ಹೇಳ್ರಿ ಹೋಗ್ಲಿ ನೋಡಣ್ಣ ಏನು ಮಾಡೋರೆ ಏನು ಮಾಡಿದ್ರೆ ಏನು ಮಾಡಬೇಕು ಅಂತ ಹೇಳಬಹುದಾಯಿತು ಏನು ಮಾಡಿಲ್ಲ ಅವತ್ತಿನಿಂದ ಕಾಂಗ್ರೆಸ್ ಇದ್ದ ಹಿಂದೆ ಹಿಡಿದು ಇಲ್ಲಿವರೆಗೂ ಅವರು ರೇಂಜ್ ಏನಿತ್ತು ಇವರು ರೇಂಜ್ ಏನಿತ್ತು ನಿಮಗೆ ಗೊತ್ತಿರಬೇಕು ಅವರು ರೇಂಜ್ ಏನಿತ್ತು ಇವರು ರೇಂಜ್ ಏನಿತ್ತು ಅವತ್ತಿನದಲ್ಲಿ 60 ರೂಪಾಯಿ ಪೆಟ್ರೋಲ್ ಇವತ್ತು 120 ರೂಪಾಯಿ ಪೆಟ್ರೋಲ್ ಇವಾಗ ಏನು 8 ರೂಪಾಯಿ ಕಮ್ಮಿ ಮಾಡವರೆ ಅದು ಈಗ ಒಂದು ಎಲೆಕ್ಷನ್ ಇರಕ್ಕೆ 8 ರೂಪಾಯಿ ಕಮ್ಮಿ ಮಾಡವರೆ ನೆಕ್ಸ್ಟ್ ಮತ್ತೆ ಡಬಲ್ 8ಕ್ಕೆ 16 18ನೇ ಲಾಕ್ ಡೌನ್ ಆದಾಗ 38 ರೂಪಾಯಿ ಇತ್ತು ಗ್ಯಾಸ್ ರೇಟ್ ಇವತ್ತು ತ್ರಿಬಲ್ ಅಲ್ಲಿಗೆ 78 ರೂಪಾಯಿ ಗ್ಯಾಸ್ ರೇಟ್ ಪೆಟ್ರೋಲ್ ಆಗಲಿ ಗ್ಯಾಸ್ ಆಗಲಿ ಮನೆ ಗ್ಯಾಸ್ ಆಗಲಿ 1100 ರೂಪಾಯಿ 1030 ರೂಪಾಯಿ ಕೊಡ್ತಾ ಇದೀವಿ ನಾವು ಈಗ ದಿನ ನಾವು ಈಗ ಒಂದು ಹೇಳ್ತೀನಿ ಕೇಳಿ 700 ರೂಪಾಯಿ 700 800 ರೂಪಾಯಿ ದುಡಿತೀವಿ 300 ರೂಪಾಯಿ ಗ್ಯಾಸ್ಗೆ ಹೋಗ್ತೈತೆ ಯಾಕಂದರೆ ಗ್ಯಾಸ್ 80 ರೂಪಾಯಿ ಗ್ಯಾಸ್ 80 ರೂಪಾಯಿ ಆಗೈತೆ ನಮ್ಮ ಅವರು ಯಾವಾಗ ಸ್ಟಾರ್ಟಿಂಗು ಬಿ ಜೆ ಪಿ ಬರೋಕ್ಕೆ ಬಿ ಜೆ ಪಿ ಬಂದಾಗ ಇದ್ದಿದ್ದು 40 ರೂಪಾಯಿ 38 ಇವತ್ತು 80 ರೂಪಾಯಿ ಡಬಲ್ ಆಗೈತೆ ಹೆಂಗೆ ಜೀವನ ಮಾಡ್ಬೇಕು ನಾವು ದಿನ ಗ್ಯಾಸ್ಗೆ ಹೋಗ್ತೈತೆ ಗ್ಯಾಸ್ಗೆ ಹೋಗುತ್ತೆ ನಮ್ಮ ಖರ್ಚು ಇದ್ದೇ ಇರುತ್ತೆ ದಿನ 100 ರೂಪಾಯಿ ಹೊರಗಡೆ ಪ್ರತಿಯೊಂದು ಕಾಸ್ಟ್ಲಿ ಆಗೈತೆ ಮುಂಚೆ ಒಂದು ಅನ್ನ ಸಾಂಬಾರು 20 ರೂಪಾಯಿ ಸಿಗ್ತಿದೆ ಇವತ್ತು 40 ರೂಪಾಯಿ ಒಂದು ಅನ್ನ ಸಾಂಬಾರು ಏನು ತಿನ್ನಬೇಕು ಜನ ಏನು ತಿನ್ನೋಕ್ಕಾಗ್ತಿಲ್ಲ ಹಂಗಾಗಿದೆ ಪರಿಸ್ಥಿತಿ ನಮ್ಮ ಸರ್ಕಾರ ಈಗ ಬೊಮ್ಮಯ್ಯರ ರಾಜ್ಯ ಸರ್ಕಾರದ ಬಗ್ಗೆ ಏನು ಅನ್ಸುತ್ತೆ ಒಳ್ಳೆ ಆಡಳಿತ ಇದೆಯಾ ಏನೂ ಇಲ್ಲ ಸರ್ ಸುಮ್ಮನೆ ಹೇಳಿದ್ರೆ ವೇಸ್ಟ್ ಅದು ಏನೂ ಇಲ್ಲ ವೇಸ್ಟ್ ಸುಮ್ಮನೆ ಹೇಳೋದು ಈಗ ನೆಕ್ಸ್ಟ್ ಇನ್ನೇನು 10 ತಿಂಗಳು ಎಲೆಕ್ಷನ್ ಬರುತ್ತೆ ಹಾ ನಮ್ಮ ರಾಜ್ಯ ಸರ್ಕಾರ ಯಾರು ಗೆಲ್ಲಬಹುದು ನಾನಂತೂ ಬಿಜೆಪಿಗೆ ಹಾಕಲ್ಲ ನಾವಂತೂ ಬಿಜೆಪಿಗೆ ವೋಟ್ ಹಾಕಲ್ಲ ಅಷ್ಟು ಯಾವ ತರದಲ್ಲೂ ಜನಸಾಮಾನ್ಯರಿಗೆ ಹೆಲ್ಪ್ ಆಗಿಲ್ಲ ಅಂತೀರಾ ಆಗಿರೋರಿಗೆ ಆಗೈತೆ ಯಾವ ತರ ಆಗೈತೆ ಒಳ್ಳೊಳಗೆ ಯಾರ್ಯಾರಿಗೆ ಆಗೈತೆ ಅವ್ರಿಗೆ ಆಗೈತೆ ನಮ್ಮಂಥವ್ರಿಗಂತೂ ಆಗಿಲ್ಲ ಅದಂತೂ ನಿಜ ಈ ಯಾರನ್ನ ಕೇಳಿಸ ನಾನು ಒಬ್ಬನೇ ಇಲ್ಲ ರೋಡಲ್ಲಿ ಹೋಗೋರು ಇನ್ನೂ 10 ಜನ ನಿಂತ್ಕೊಂಡು ಕೇಳಿ ಫಸ್ಟ್ ಇವ್ರು ತೊಲಗಲಿ ಅಂತಲೇ ಹೇಳೋದು ಇವ್ರು ಇರಲಿ ಅಂತ ಯಾರು ಹೇಳ್ತಾ ಇಲ್ಲ ಇಲ್ಲಿ ಇವ್ರು ಇರಲಿ ಅಂತ ಯಾರು ಹೇಳ್ತಾ ಇಲ್ಲ ಸರ್ ಯಾರನ್ನ ಬರಲಿ ಸರ್ ಒಟ್ಟಲೆ ಜನಗಳಿಗೆ ಒಳ್ಳೇದು ಮಾಡಬೇಕು ಬಿ ಜೆ ಪಿ ಸರ್ಕಾರ ಅಂತೂ ಬರೋದು ಬೇಡ ಅಷ್ಟೇ ಯಾರನ್ನ ಬರಲಿ ಯಾರು ಬಂದರೂ ಅಷ್ಟೇ ಒಟ್ಟಲೆ ಯಾರನ್ನ ಬಂದರೆ ಒಳ್ಳೇದು ಮಾಡೋಂಗೆ ಬರಬೇಕು ಇವಾಗ ಏನೈತೆ ಅದಕ್ಕಿಂತ ಒಂಚೂರು ಎಲ್ಲ ಕಮ್ಮಿ ಮಾಡಿ ಈ ಜಿ ಎಸ್ ಟಿ ಅಂತಾರೆ ಜಿ ಎಸ್ ಟಿ ಅಮೌಂಟ್ ಏನು ಆಗ್ತಿದೆ ಅಂತ ಜನಗಳಿಗೆ ಗೊತ್ತೇ ಇಲ್ಲ ಎಲ್ಲದಕ್ಕೂ ಜಿ ಎಸ್ ಟಿ ಐತೆ ಈಗ ಆ ಅಮೌಂಟ್ ಏನಾಗ್ತಿದೆ ಯಾರಿಗೂ ಗೊತ್ತಿಲ್ಲ ಸುಮ್ಮನೆ ವೇಸ್ಟ್ ಇವಲ್ಲ